ಹತ್ರ ವಿಂಡೋ ಶಾಪಿಂಗ್ ಹೋದಂಗಿದೆ ಅಷ್ಟೇ. ಗೊತ್ತೇ ಅವ್ರಿಗೆ ಇದಾಗೋದಿಲ್ಲ ಅಂತ. ಇವ್ರು ಹೋದ ತಕ್ಷಣ ಸಿದ್ದರಾಮಯ್ಯನವರ ನೀವು ಬಂದಿದ್ದೇ ದೊಡ್ಡ ಮಾತು ಅಂತೇಳಿ ಕೊಟ್ಟುಬಿಡ್ತಿದ್ರ ಬೆಂಬಲನ. ನಮ್ಮ ಹತ್ರ 25 ವೋಟ್ ಎಕ್ಸ್ಟ್ರಾ ಇದೆ, ಆ ಮನ್ಸೂರ್ ಅಲಿ ಖಾನ್ಗೆ ನಾಮಿನೇಷನ್ ವಾಪಸ್ ತಗೊಳೋದಕ್ಕೆ ಹೇಳ್ತೀನಿ, ಕುಪೇಂದ್ರ ರೆಡ್ಡಿ ಗೆಲ್ಲಿ ಅಂದ್ಬಿಡ್ತಿದ್ರ ಸಿದ್ದರಾಮಯ್ಯನವರು. ಸಾಧ್ಯನೇ ಇಲ್ಲ, ನಾವು ಬೆಂಬಲ ಕೋರಿಕೊಂಡು ಹೋಗಿದ್ವಿ. ನಾಳೆ ದಿವಸ ಈಗಿರುವ ಕ್ಯಾಲ್ಕುಲೇಷನ್ಗಳೆಲ್ಲ ಕರೆಕ್ಟಾಗಿ ಲಹರ್ ಸಿಂಗ್ ಗೆದ್ದರೆ ಕೋಮುವಾದಿ ಪಕ್ಷ ಬಿಜೆಪಿಯನ್ನು ಗೆಲ್ಲಿಸಿದ ಆರೋಪ ನನ್ನ ಮೇಲೆ ಬರಬಾರದು ಅಂತ ದೇವೇಗೌಡರು ಇದೊಂದು ಟ್ಯಾಕ್ಟಿಕ್ಸ್ ಪ್ಲೇ ಮಾಡೋದು. ಇಂಟ್ರೆಸ್ಟಿಂಗ್ಲಿ ನೋಡಿ, ನೀವು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಬೆಂಬಲ ಕೋರಿದ್ದ ಜೆ ಡಿ ಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಈ ನಿಯೋಗ ಸಿದ್ದರಾಮಯ್ಯನವ್ರ ಮನೆಗೆ ಹೋದಾಗ ವಿಧಾನಸೌಧದಲ್ಲಿದ್ದರು. ಇವತ್ತು ವಿಧಾನಸೌಧದಲ್ಲಿದ್ದರು. ನಮಗೆ ಕೆಲವು ಬಿ ಜೆ ಪಿಯವರು ಹೇಳೋದು ಕುಪೇಂದ್ರ ರೆಡ್ಡಿಯವರು ಗೊತ್ತೇ ಇರಲಿಲ್ಲವಂತಿದ್ದು. ಫಾರೂಕ್ ಮತ್ತು ಶರವಣ ಅವರ ನೇತೃತ್ವದ ಒಂದು ನಿಯೋಗ ಸಿದ್ದರಾಮಯ್ಯನವರ ಭೇಟಿಗೆ ಹೋಗಿದೆ ಅನ್ನೋದು ಕುಪೇಂದ್ರ ರೆಡ್ಡಿಯವರು ಗೊತ್ತೇ ಇರಲಿಲ್ಲವಂತೆ. ಅವರು ಬಂಡೆಪ್ಪ ಕಾಶಂಪುರ್ ಇಬ್ಬರು ವಿಧಾನಸೌಧದಲ್ಲಿ ಮಾತಾಡಿದ್ರು, ಇಬ್ಬರಿಗೂ ಗೊತ್ತಿರಲಿಲ್ಲವಂತೆ. ಗೊತ್ತಿತ್ತೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ. ಉಳಿದವರೆಲ್ಲರನ್ನೂ ಮನವಿ ಮಾಡಿಕೊಳ್ಳುವ ಕುಪೇಂದ್ರ ರೆಡ್ಡಿ ಸಿದ್ದರಾಮಯ್ಯನವರ ಹತ್ರ ಹೋಗೋದಿಲ್ಲ. ಆದರೂ ಗೆಲ್ಲೋ ವಿಶ್ವಾಸ ಇದೆ, ಗೆಲ್ಲೋ ವಿಶ್ವಾಸ ಇದೆ. ಕುಪೇಂದ್ರ ರೆಡ್ಡಿಯವರು ಏನು ಮಾತಾಡಿದ್ರು, ಬಂಡೆಪ್ಪ ಕಾಶಂಪುರ್ ಏನು ಮಾತಾಡಿದ್ರು ನೋಡಿ ಒಂದ್ಸಲ. ಫೋನ್ ಮಾಡಿದಾಗ ತುಂಬ ಜನ ಇದ್ದಾರೆ ಸರ್, ಆಮೇಲೆ ಆಗಲಿ ಅಂದರು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿದಾಗ ಅವರು ಮನೆಯಲ್ಲಿ ಫೋನ್ ತಗೊಂಡು ಚೆನ್ನರಾಯಪಟ್ಟಣ ಹೋಗ್ತಾ ಇದ್ದಾರೆ ಅಂದರು. ಚೆನ್ನರಾಯಪಟ್ಟಣಕ್ಕೆ ಅಲ್ಲಿಗೂ ನಾನು ರೇವಣ್ಣನವ್ರನ್ನ ಅವ್ರ ಹತ್ರ ಕಳಿಸಿದ್ದೆ, ನೆಕ್ಸ್ಟ್ ಡೇ ಬನ್ನಿ ಮೀಟ್ ಮಾಡೋಣ ಅಂದರು. ನೆಕ್ಸ್ಟ್ ಡೇನೇ ಅವರೇ ಕ್ಯಾಂಡಿಡೇಟ್ನೇ ಹಾಕ್ತಾ ಇದ್ದರು. ಎಲ್ಲಾದರೂ ನಾನು ಮೀಟ್ ಮಾಡ್ತೀನಿ, ಏನು ತೊಂದರೆ ಏನಿಲ್ಲ. ಸಿದ್ದರಾಮಣ್ಣ ನಮಗೇನು ದೂರ ಇರೋರಲ್ಲ. ಸಿದ್ದರಾಮಣ್ಣನೂ ಮೀಟ್ ಮಾಡ್ತೀನಿ, ಇನ್ನೊಬ್ಬ ಸಲ ಅಧ್ಯಕ್ಷರನ್ನೂ ಮಾಡ್ತೀನಿ, ಎಲ್ಲರನ್ನೂ ಮೀಟ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಸರ್, ರೇವಣ್ಣವರು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದಾಗ ಆಗ ಸಿದ್ದರಾಮಯ್ಯವ್ರು ಏನು ಅದೇ ನಾಳೆ ಮೀಟ್ ಮಾಡೋಣ ಅಂತ ಹೇಳಿದ್ರಂತೆ. ನಾಳೆ ಮೀಟ್ ಮಾಡ್ತಾರೆ ಅಂತೇಳಿ ನಾನು ಹಂಗೆ ಇದ್ವಿ. ಬೆಳಿಗ್ಗೆ ಅವ್ರದ್ದು ಒಂದೇ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿದ್ದು ಎರಡು ಮಾಡಿಬಿಟ್ರು. ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿ ನಡುವೆ ವಾಕ್ಸಮರ ನಡೀತಾ ಇರುತ್ತೆ. ಈಗ ಆ ಒಂದು ಕಾರಣಕ್ಕೆ ಅವರು ಕ್ಯಾಂಡಿಡೇಟನ್ನು ಎರಡನೇ ಕ್ಯಾಂಡಿಡೇಟನ್ನು ಹಾಕಿದ್ರು, ಅದರಿಂದ ಕುಪೇಂದ್ರ ರೆಡ್ಡಿ ಅವ್ರಿಗೆ ಹಿನ್ನಡೆ ಆಗೋ ಚಾನ್ಸಸ್ಸು ಅಂತ. ಈಗ ಮೊದಲು ನಡೀತಾ ಇರಲಿಲ್ವೇ, ನಡೀತಾ ಆವಾಗಲೂ ದೇವೇಗೌಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಎಲೆಕ್ಟ್ ಮಾಡಲಿಲ್ವಾ? ಈಗ ಮಾತ್ರ ನನಗೆ ಮಾತ್ರ ಬರ್ತದಾ? ಈಗಲೂ ಮಾಡ್ತಾರೆ. ಸೆಕ್ಯುಲರ್ ಅವರು, ಸೆಕ್ಯುಲರ್ ಆಗಿರೋದ್ರಿಂದ ಸೆಕ್ಯುಲರ್ಗೆ ಮಾಡಬೇಕಾಗ್ತದೆ. ಹಾಗೆ ಅಷ್ಟು ಬೇಗ ಅವ್ರನ್ನ ಹೋಗಿ ಆ ಟೈಮಲ್ಲಿ ಮಾತಾಡೋದು ಚೆನ್ನಾಗಾಗಲ್ಲ. ನಿಧಾನಕ್ಕೆ ಹೋಗಿ ಎರಡು ಮೂರು ದಿನ ಟೈಮ್ ಇದೆಲ್ಲ, ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗ್ತದೆ, ನೋಡ್ತೀನಿ. ನಾನು ಸಿದ್ದರಾಮಯ್ಯನವ್ರ ಮನೆಗೆ ಹೋಗೋದಕ್ಕೆ ಕೇಳಿದ್ದೆ. ನನಗೇನು ಸಿದ್ದರಾಮಯ್ಯ ನಾನು ನೋಡಿದ್ರೆ ತುಂಬ ಪ್ರೀತಿನೇ. ಅವ್ರ ಹತ್ರ ಸಂಖ್ಯೆ ಇತ್ತು, ಏನೋ ಒಂದೆರಡು ಕಮ್ಮಿ ಇತ್ತು, ಅವ್ರು ಹಾಕಿದಾರೆ ಅಂದರೆ ಅದಕ್ಕೊಂದು ಅರ್ಥ ಹೊಣ್ತಿತ್ತು. ಸಂಖ್ಯೆನೇ ಇಲ್ಲ, 18 ಇಟ್ಕೊಂಡು ಈಗ ನಾವು 32 ಇದ್ದೀವಿ. ಹಾಂ, ಹಾಕಿ ಇಡೀ ಗೊಂದಲ ಸೃಷ್ಟಿ ಮಾಡಿದ್ದು ಅವರೇ ಕಾಂಗ್ರೆಸ್ನವರು. ಇನ್ನೂ ಏನು ಕಾಲ ಮುಂಚಿಲ್ಲ, ಯಾಕಂದ್ರೆ ಹಾಂ ಸಂಖ್ಯೆ ಇದೆ, ಏನೋ ಒಂದಿದೆ ಅಂತಂದ್ರೆ ಏನಾರ. ಈಗ ನಾಡಿದ ವಿಡ್ರೋಲ್ ತಾನೇ ಟೈಮ್ ಇದೆ. ಎಲ್ಲರೂ ಇನ್ನು ತಾವು ತಮ್ಮ ಕ್ಯಾಂಡಿಡೇಟ್ ವಿಡ್ರಾ ಮಾಡ್ಕೊಂಡು ಎಲ್ಲರೂ ಕಲಿತು ಹೋಗಿದರೆ ನಮ್ಮದೊಂದು ಬರುತ್ತೆ, ಅವ್ರದ್ದೊಂದು ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.